ಓಡ್ ಹೋಗಿ ಯಾರು ಬೇಡ ಅಂತಾರೆ, ಆದ್ರೆ ಒಬ್ಬೊಬ್ರು ಮಠಕ್ಕೆ ಕೊಡ್ಬೇಕಾದಂತ 80,000 ರೂಪಾಯಿ ಕೊಟ್ಬಿಟ್ಟು ಹೋಗಿ. ಕೊಟ್ರಾತ್ ಬಿಡಿ, 80,000 ಹೆಂಗ್ಲ ಕೊಡ್ತೀವಿ? 100 ಜಾಸ್ತಿನಾ ಕಮ್ಮಿನಾ? ಬೋಲ್ ನನ್ ಮಗ, ನೀನು ನಮ್ಮ ಅಪ್ಪನು ಹಿಂಗೆ ಇದ್ದ. ಮಿಸ್ಟರ್ ರುದ್ರಭೂಮಿ, ಬಾನೆಟ್ ಬಿಟ್ಕೊಂಡು ಸುಮ್ನೆ ಇರ್ತೀರಾ? ಅಲ್ಲ ಗುರುಗಳೇ, 80,000 ರೂಪಾಯಿ ಖರ್ಚು ಮಾಡಿದೀವಿ ಅಂತ ಹೇಳ್ತಿದ್ರಲ್ಲ, ಯಾವ ಲೆಕ್ಕದಲ್ಲಿ ಮಾಡಿದ್ರಿ? ನಮ್ಗೇನಾದ್ರು AC ರೂಮ್ ಕೊಟ್ಟಿದ್ದೀರಾ, ಆಸ ಕೊಟ್ಟಿದ್ದೀರಾ, ಒದ್ಯೆ ಕೊಟ್ಟಿದ್ದೀರಾ? ನಮ್ಮ ಟೌಲ್ ನ ನಾವೇ ಕವಳಾ ತಾಯಿ ತರ ಆಸ್ಕೊಂಡು ನಮ್ಮ ಪಂಚನ ಓದ್ಕೊಂಡು ಮನಗಿದ್ವಿ? ನಿಮ್ ಬಿಳಿ ಪಂಚ ಏನಾರು ಕೇಳಿದ್ವಿ? ಕಣ್ಣು ಮುಚ್ಚಿದ್ರು ಸೊಳ್ಳೆ, ಕಣ್ಣು ಬಿಟ್ಟರು ಸೊಳ್ಳೆ. ಸೊಳ್ಳೆಗಳು ಅವು ಚಿಟ್ಟೆಗಳು, ಅವು ಕಡಿದೆ ಇರೋ ಜಾಗಗಳಿಲ್ಲ, ನಾವು ಕಡಿಸ್ಕೊಳ್ದೇ ಇರೋ ಜಾಗಗಳಿಲ್ಲ. ಕೆರೆದು ಕೆರೆದು ಮೈಯೆಲ್ಲ ಗಂಟಾಗೋಗ್ಬಿಟ್ಟಿದೆ. ನೀವು ನೋಡಿದ್ರೆ ಗಂಟು ಕಳ್ಳರು ಅಂತ ಹೇಳ್ತಿದ್ರಲ್ಲ, ಇದು ನ್ಯಾಯನ? ಅದ್ ಸರಿ, ನೀವು ನಮ್ಮ ಅಲ್ಲುಜ್ಜಕ್ಕೆ ಪೇಸ್ಟು ಪೌಡ್ರು ಏನಾರು ಕೊಡಿಸಿದ್ರ? ಇಟ್ಟಿಗೆ ಇಜ್ಜಲು ತಗೊಂಡು ಅಲ್ಲುಜ್ಜಿ ಔಡು ಎಕ್ಕುಟ್ಟೋಗಿ ಬಾಯಿ ಪಚಲ ಕೂತಿದೆ. ಔ ಇಸ್ ದಿಸ್ 80,000 ಪ್ರಭುವೆ? ಅಲ್ಲ ಸ್ವಾಮಿ, ಆ ಟೆನ್ಷನ್ ಸ್ವಾಮಿ ತಿತ್ತು ಊಟ ಬಿಟ್ರೆ ಇಷ್ಟು ಪೆಪರ್ಮೆಂಟ್ ಕೊಟ್ಟಿಲ್ರ? ಊಟಕಾರ ಏನ್ ಕೊಟ್ಟಿದ್ರಿ? ರಾಗಿ ಮುದ್ದೆ ಕೊಟ್ಟಿದ್ರಿ, ಅದನ್ನ ನೀವು ಮಿಲ್ ಮಾಡ್ಸ್ಕೊಂಡ್ ಬಂದಿದ್ರ? ಅದನ್ನ ನಾವೇ ಬೀಸ್ದು, ಅದನ್ನ ಲೆಕ್ಕ ಕೇಳ್ದೋ ನಾವು? ನಮ್ಮ ಮಠ ಅಂತ ಅದನ್ಕೊಂಡು ಸುಮ್ಕಿರ್ಲೋ ನಾವು? ಅಲ್ಲ ಸ್ವಾಮಿ, 7 ನಿಂತ್ಕೊಂಡು ನಮ್ ಕೈಲಿ ಹೇಳಸ್ಕೊಳಂಗ ಆಗ್ಬಿಟ್ರಲ್ಲ. ಏ ನಿಯತ್ತ ಕಾಲ ಆಗ್ಬಿಡಿಬೋದೇ, ನಿಯತ್ತ ಕಾಲ ಇಲ್ರ ಇಲ್ರ ಇಲ್ರ. ಕುರುಡು ಮಕ್ಕಳು ಅವ್ರ ಎಡಗೇನೆ ಹಣ್ಣು ಹುಡುಕೊಳ್ಳುವಾಗ ನಮ್ ಬಲಗೇನೆ ತಿಗ ತುಳಿದಿಲ್ವ ನಾವು? ಅದನ್ನೆಲ್ಲ ಲೆಕ್ಕ ಇಟ್ಕೊಂಡಿದ್ದೀವ. ಹಗಲು ರಾತ್ರಿ ಎಣ್ಣೆ ಹಾಕೊಂಡು ಕೆಲಸ ಮಾಡಿದಮ್ಮ ಕಣ್ಣಿಗೆ ವಿಜಮನೆ ಹೇಳ್ಬಿಡಿದ್ರೆ ಅಷ್ಟೇ. ನಿಮ್ಮ ಐಡಿಯಾ ನಮಗ್ ಗೊತ್ತಾಯ್ಬಿಡ್ರಿ. ನಿಮ್ಗೆ ಬೇಕಾಗಿದ್ದು ಮಠಾಧಿಪತಿ ಅಲ್ಲ, ಕೂಲಿ ಇಲ್ದಿರ ಕೆಲಸ ಮಾಡೋರು. ಹಾಗಿದ್ದಿದ್ರೆ ನಮ್ ಹೇಳಿದೆ ನಮ್ ಯಾಕೆ ಕಳಿಸ್ತಿದ್ರಿ? ನಮ್ಮಿಂದ ಮಾಡ್ಸಿರೋ ಕೂಲಿ ಕೆಲಸಕ್ಕೆ ಲೇಬರ್ ಕಮಿಷನ್ ಕೃಷ್ಣಮೂರ್ತಿಗೆ ಒಂದು ಕಂಪ್ಲೇಂಟ್ ಕೊಟ್ರೆ ಲೇಬರ್ ಎಕ್ಸ್ಪ್ಲಾಯಿಟೇಷನ್ 205A ಸೆಕ್ಷನ್ ಪ್ರಕಾರ ನಿಮ್ಮನ್ನ ಒಳಗೆ ಹಾಕ್ಬಿಡ್ತಾರೆ. ನಿಮ್ ಮ್ಯಾನೇಜರ್ನು ಸೇರ್ಸಿ, ನಿಮ್ ನಾಯಿನೂ ಸೇರ್ಸಿ. ಇಲ್ಲಿ ಲೆಕ್ಕಾದ ಒಳಗೆ ಮಿಸ್ಟೇಕ್ ಮಾಡ್ಬಿಟ್ಟಿದ್ದಾನೆ ಮ್ಯಾನೇಜರ್. ದಿನ ಚಿಕನ್ ಬಿರಾನಿಗೆ ತಿಂದಷ್ಟು ಬಿಲ್ ಹಾಕಿಲ್ಲ. ನಮ್ದು ಹೆಸರು ಒಳಗೆ ಅಂದ್ರೆ ಮಾಡ್ಬಿಟ್ಟಿದ್ದಾನೆ ಇಲ್ಲ ದುಡ್ಡು ಕನ್ಫರ್ಮ್. ನೋಡಿ, ಇಂಥ ಬೇವಸಿಗಳಿಗೆ ಉದ್ದಾರ ಮಾಡಕ್ ಹೋಗಿ ಎಂತ ಮಾತು ಕೇಳ್ಬೇಕಾಗ್ಬಂತು? ನಾಯಿಗೆ ಮಾಡಿದ್ಯೋ ನಾತ ಕೊಡ್ದೋ ಅಂತ ಹೇಳಿ. ಯಾವಾಗಲೂ ವ್ಯವಸ್ಥೆ ನಮಗೂ ಎತ್ತವ್ರ ಅವ್ರೆ, ಅವ್ರು ಫೋನ್ ನೋಡಿದ್ರೆ ಸಾಕು, ಅರ್ಧ ಗಂಟೆಲಿ ಅರ್ಧ ಎಕರೆ ಅಡ ಇಟ್ಬಿಟ್ಟು ಬಂದು ದುಡ್ಡ ನಿಮ್ ಮುಖದಲ್ಲಿ ಬಿಸಾಡ್ಬಿಟ್ಟು ನಮ್ಗೆ ಬಿಡಿಸ್ಕೊಂಡು ಹೋಗ್ತಾರೆ. ಏನೋ ತಿಳ್ಕೊಂಡಿದ್ದೀರಿ ನೀನು? ಅಲ್ಲಿ ಇಟ್ಕೊಂಡು ಮಾತಾಡೋದೇ ತಾನೇ ಬೋದ್ರು ಸುಸ್ತಾಯ್ತು ಕಣ. ಹಾ ಹಾ, ನಿಮ್ ಬೇಳೆ ಕಾಳು ಈಗ ಬೇಯುತ್ತೆ, ಬನ್ನಿ. ಓಹೋ, ನಾವ್ ಹೋದ್ವಿ ಅಂತ ಆಗ್ಲೇ ಎರಡನೇ ಟೀಮ್ ಸೆಟ್ ಅಪ್ ಮಾಡ್ಬಿಟ್ಟವ್ರೆ. ರೇ, ನೀವ್ ಯಾರು ಸೇರ್ಕೋಬೇಡಿ, ನೋಡಿ ನಾವ್ ಗೆದ್ದು ಗೆದ್ದು ನಮ್ ಬೌಚಿದ್ರೆಕೆಲ್ಲ ಅಳ್ಸೋಗ್ಬಿಟ್ಟಿದೆ. ಗೊತ್ತಾಗತ್ತೆ ಗೊತ್ತಾಗತ್ತೆ, ಈಗ ಗೊತ್ತಾಗತ್ತೆ. ನಮಗೆ ಅಂತಿದ್ದಲ್ಲ ನಮ್ ಎತ್ತೋರ್ ಬಂದವ್ರೆ, ನೀನು ಕಣ ಬೆವರ್ಸಿ ಅದಕ್ಕೆ ಈ ಮಠ ಸೇರ್ಕೊಂಡಿದೀಯೇ? ಸುಮ್ಮನೆ ಕೂತ್ಕೊಳ್ಳ ಸಾಕು. ನೀನ್ ಮನೆ ಬಿಟ್ಟು ಇಲ್ಲಿ ಬಂದ ಮೇಲೆ ಅಪ್ಪ ಯಾರು ನಮಗೆ ಬೇಕಾದಷ್ಟು ಸಹಾಯ ಮಾಡಿದ್ದಾರೆ, ಅವ್ರ ಬಗ್ಗೆ ನೀನ್ ಏನಾದ್ರೂ ಮಾತಾಡಿದ್ರೆ ನಿನ್ ಬಾಯಿಗೆ ಹುಳ ಬೀಳುತ್ತೆ. ತಾತ, ನನ್ ಕರ್ಕೊಂಡು ಹೋಗ್ತಾ. ನಿನ್ನಂತ ಅಯ್ಯೋಗಿರ ನೀಲ್ ಇಟ್ಕೊಂಡು ಊಟ ಹಾಕೋದಲ್ದೆ ನಿನ್ ತಂಗಿರಿಗೆ ಮದುವೆ ಮಾಡ್ತಿದ್ದಾರೆ, ನಿನ್ನ ಯಾರು ಕರ್ಕೊಂಡು ಹೋಗ್ತಾರೋ? ಇವ್ರದೆಲ್ಲ ಸರಿ, ನಮ್ ಫ್ರಂಟ್ ಟು ಬ್ಯಾಕು ಯಾರು ಇಲ್ಲ. 80,000 ಹೇಗಾಯ್ತು ಮಿಶ್ರಪ್ಪಯ್ಯ? ನೀನು ಬ್ಯಾರ್ದ ಐಡಿಯಾ ಕೊಟ್ಟು ಮಠಕ್ ಬರ್ಸಿರೋ ಲಾಸದು. ಸರಿ ಬಿಡಿ, ನಾವ್ ಅನಾಥರು ಸ್ವಾಮಿ. ನಮ್ದೆಂಗೋ ಭುಜಂಗೈ ಶೆಟ್ರಿಗೆ ತಾವು ಉಂಡಾಯ್ತದ 50,000 ಜ್ಞಾಪಕ ಇದೆಯೋ ತಮಗೆ? ಆ ವಿಷಯ ಆಲ್ ಇಂಡಿಯಾ ನ್ಯೂಸ್ ಆಗೋಗ್ಬಿಟ್ಟಿದ್ಯೇ. ಚಟ್ಟಿ ಮನೆ ಆಳವಾಗ ನಿಮ್ಮೂರ್ಗೂ ಬಂದು ಊದ್ಬಿಟ್ಟೆ. ಮ್ಯಾನ್ ಆಫ್ ಬಿಸ್ನೆಸ್, ಟಾಕ್ ಬಿಸ್ನೆಸ್, ಫಿನಿಶ್ ಯುವರ್ ಬಿಸ್ನೆಸ್ ಅಂಡ್ ಅಲೋ ಹಿಮ್ ಟು ಡೂ ಹಿಸ್ ಬಿಸ್ನೆಸ್. ನಮ್ ಕೆಲಸ ಮುಗಿತ್ತು, ನಾವು ಹೋಗ್ತೀವಿ. ಏನಾದ್ರು ಮಾಡ್ಕೊಳ್ಳಿ ಇವ್ರನ್ನ ಇಟ್ಕೊಂಡು ಮಿಸ್ಟರ್ ಅಪ್ಪಯ್ಯ. ಯು ನೋ ಮಿಸ್ಟರ್ ತಾತ, ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ, ಗೆಟ್ ಲಾಸ್ಟ್. ನೀವೆಲ್ಲ ಹೋದ್ಮೇಲೆ ನಾವಿಲ್ಲಿ ನೆಮ್ಮದಿಯಾಗಿದ್ದೀವಿ. ಮತ್ತೆ ಮನೆ ಕಡೆ ಯಾಕರೋ ಬರ್ತೀರಾ? ಇಲ್ಲೇ ಬಿದ್ದು ಸಾಯ್ರಿ. ಇನ್ನೊಂದ್ಸಲ ಮನೆ ಕಡೆ ಏನಾದ್ರೂ ಬಂದ್ರೆ ಆಯ್ತಲ್ಲ ಮರ್ಯಾದೆ, ಚೆಕ್ ಕೊಡ್ತಿರೋ ಕ್ಯಾಶ್ ಕೊಡ್ತಿರೋ? ತಿರ್ಕೊಂತಿನ್ನೋನ್ಗ ಅದೇನೋ ಮಾಡ್ದಂಗ ಆಯ್ತಲ್ಲ ತಂದೆ. ಲೇ ಕ್ವಾಟ, ಮ್ಯಾನೇಜರ್ ರೂಮ್ ಕ್ಲೀನ್ ಮಾಡಿ ಹೋಗೋ ನಮ್ ಪೋರ್ಷನ್ ಅಲ್ಲಿ.